ಯಾಕೆ ನಾನು ನಾಚಿಕೊಂಡ್ರೆ ಚೆನ್ನಾಗಿ ಕಾಣಿಸಲ್ವಾ? ನಂಗೆ ನಿನ್ನ ಇಷ್ಟನೇ ಇಲ್ಲ ಅಂದಮೇಲೆ ನೀನು ನಾಚಿಕೊಂಡ್ರೆ ಹೇಗೆ ಚೆನ್ನಾಗಿ ಕಾಣಿಸ್ತೀಯ ಹೇಳು. ನೋಡಿ, ಇದನ್ನ ಬ್ಲೇಜರ್ ಅಂತಾರೆ, ಇದನ್ನ ಈ ರೀತಿ ಮರ್ಚಬಾರ್ದು. ಈ ಥರ ನೀಟಾಗೆ ಹ್ಯಾಂಗರಲ್ಲ ಕಿಡಬೇಕು, ಗೊತ್ತಾಯ್ತಾ? ಅಯ್ಯೋ ಹೌದಾ, ನನಗಿದೆಲ್ಲ ಗೊತ್ತೇ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆಲ್ಲ ಬಟ್ಟೆಗಳನ್ನೂ ಹೇಗೆ ನೇತಾಕ್ತೀನಿ? ನೀವು ಯಾವ ಕೆಲಸನೂ ಮಾಡೋದು ಬೇಡ, ನೀವು ಆರಾಮಾಗಿದ್ರೆ ನಂಗೆ ಅದೇ ಸಂತೋಷ. ನೀವು ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಾನು ಇಷ್ಟೊಂದೆಲ್ಲ ಕೆಲಸ ಮಾಡೋದು ನೋಡಿ ನಿಮಗೆ ಬೇಜಾರಾಗ್ತಿದೆ ಅಲ್ವಾ? ಹಾಗಂತ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗತ್ತಾ ಹೇಳಿ? ನನಗೆ ಮೊದಲಿಂದನೂ ಅದೆಲ್ಲ ಅಭ್ಯಾಸ ಇಲ್ಲ. ಹೆಣ್ಣು ಅಂದಮೇಲೆ ಮನೇನ ಚೆನ್ನಾಗಿಟ್ಕೋಬೇಕು, ಗಂಡನ ಕಷ್ಟ ಸುಖನ ನೋಡ್ಕೋಬೇಕು, ಆಗಲೇ ಮನೆ ಮನಸ್ಸು ಎರಡೂ ಚೆನ್ನಾಗಿರೋದು ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಯಾರು ನಿಮಗೆ ಏನು ಹೇಳ್ಕೊಟ್ರೋ ನನಗಂತೂ ಗೊತ್ತಿಲ್ಲ, ಆದರೆ ನೀವು ಮಾತ್ರ ನನ್ನ ವಸ್ತುಗಳನ್ನ ಮುಟ್ಟಬೇಡಿ. ಹಾಗಂದ್ರೆ ಹೇಗಾಗುತ್ತೆ ಆಕಾಶ್ ಅವರೇ? ನಿಮ್ಮ ವಸ್ತುಗಳನ್ನೆಲ್ಲ ಮುಟ್ಟೋದಕ್ಕೆ ನನಗೆ ತಾನೇ ಹಕ್ಕಿರೋದು. ಮತ್ತೆ ಹಕ್ಕಿನ ಬಗ್ಗೆ ಮಾತಾಡ್ತಿದ್ದಾಳೆ. ಹೀಗೆ ನಿಧಾನವಾಗಿ ನನ್ನ ವಸ್ತು ಜಾಗನೆಲ್ಲ ತನ್ನ ನಿರ್ತಿಗೆ ತಗೊಳಕ್ ನೋಡ್ತಿದ್ದಾಳ? ಏನು ಯೋಚನೆ ಮಾಡ್ತಿದ್ದೀರಾ ಆಕಾಶ್ ಅವರೇ? ನಾನು ಹೇಳ್ತಿರೋದು ನಿಜ ತಾನೆ, ಹೆಂಡತಿ ಆದವಳು ಇಷ್ಟು ಮಾಡದೆ ಹೋದ್ರೆ ಹೇಗೆ? ನನ್ಗಂತೂ ಕೆಲಸ ಮಾಡದೆ ಒಂದು ನಿಮಿಷನೂ ಇರೋದಕ್ಕಾಗಲ್ಲ. ಅದಕ್ಕೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಕೆಲಸ ಮಾಡ್ತಾ ಇದ್ರೆ ಮನ್ಸು ಖುಷಿಯಾಗಿರುತ್ತೆ, ಯಾವ ಕೆಟ್ಟ ಯೋಚನೆನೂ ಬರಲ್ಲ. ನಿಮ್ಮ ಹತ್ರ ಮಾತಾಡೋದಕ್ಕಾಗಲ್ಲ, ನಿಮ್ಮ ಹತ್ರ ಮಾತಾಡಿ ಮಾತಾಡಿ ನನಗೆ ಹೊಟ್ಟೆ ಹಸು ಶುರು ಆಯ್ತು, ನಾನು ಊಟ ಮಾಡ್ತೀನಿ. ಅಯ್ಯೋ ನನ್ನ ಬುದ್ಧಿಗೆಷ್ಟು, ನಿಮ್ ಜೊತೆ ಮಾತಾಡ್ಕೊಂಡು ನಿಮಗ್ ಊಟ ಕೊಡ್ಬೇಕು ಅನ್ನೋದನ್ನೇ ಮರ್ತ್ ಹೋಗಿದ್ದೀನಿ. ಬನ್ನಿ, ನಾನು ನಿಮ್ ಜೊತೆ ಬಂದು ನಿಮಗ್ ಊಟ ಬಡಿಸ್ತೀನಿ. ಯಾಕೆ ಈ ಮನೇಲಿ ನೀ ಒಬ್ಬಳೇ ಇರೋದು ಊಟ ಬಡಿಸೋದಕ್ಕೆ, ಬೇರೆ ಯಾರು ಬಡಿಸಲ್ವಾ? ಅದ್ ಹಾಗಲ್ಲ, ಎಲ್ರು ಇದ್ರು ನಾನಿದ್ದಾಗಲ್ವಲ್ಲ. ಆಮೇಲೆ ನಾನಿಲ್ಲ ಅಂತ ನೀವು ಸರಿಯಾಗಿ ಊಟನೇ ಮಾಡದೆ ಹೋದ್ರೆ? ಜಾಸ್ತಿ ಕಲ್ಪನೆ ಮಾಡ್ಕೊಂಬೇಡಿ, ಮೊದಲು ನೀವು ಮಾಡಿರೋ ಎಡ್ವರ್ಡ್ ಕೆಲಸನ ಸರಿ ಮಾಡಿದ್ರೆ ನನಗಷ್ಟೇ ಸಾಕು. ನಾನು ಅಮ್ಮನ ಹತ್ರ ಬಡ್ಸ್ಕೊಂಡು ಊಟ ಮಾಡ್ತೀನಿ.